ಅದಕ್ಕೂ ಏನೂ ಸಂಬಂಧ ಇಲ್ಲ. ಯಾವ ಅನುದಾನ ಕೊಟ್ಟರೆ ಏನು ಕೊಟ್ಟರೆ ಕೂಡ ಆಗೋಲ್ಲ. ಅವರವ್ರ ಪಕ್ಷದ ಕಾರ್ಯಕರ್ತರು ಒಟ್ಟರು ಫಿಕ್ಸ್ ಇರ್ತಾರೆ. ಸೊ ಅದು ಯಾವುದೇ ಪರಿಣಾಮ ಕೂಡ ಚುನಾವಣೆಯಲ್ಲಿ ಬೀರ ಇಲ್ಲ ಇಲ್ಲ ಆ ರೀತಿ ಯಾವುದು ಆಗೋಲ್ಲ. ಇಲ್ಲ ಹೇಳಕ್ಕಾಗಲ್ಲ. ಇದೇನು ಹೊಸದೇನಿಲ್ಲ. ಮಠಕ್ಕೆ ಕೊಟ್ಟದ್ದು ನಮ್ಮ ಸರ್ಕಾರ ಇದ್ದಾಗ ಕೊಟ್ಟಿದೆ. ಸಿದ್ದರಾಮಯ್ಯ ಸರ್ಕಾರ ಹಿಂದೆ ಯಡಿಯೂರಪ್ಪ ಇದ್ದಾಗ ಕೊಟ್ಟಿದ್ದಾರೆ. ಈಗೂ ಯಡಿಯೂರಪ್ಪ ಕೊಡ್ತಾ ಇದ್ದಾರೆ. ಅದರಲ್ಲಿ ಏನು ರಾಜಕೀಯ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ನಾವು ಕೊಟ್ಟಿದ್ದೀವಿ, ಅವರು ಕೊಟ್ಟಿದ್ದಾರೆ. ಅದರಲ್ಲಿ ಏನು ಹೊಸದೇನಿಲ್ಲ. ಕೇಂದ್ರ ಬೆಲೆ ಏರಿಕೆ, ಕೃಷಿ ಕಾಯ್ದೆ, ಏಳು ವರ್ಷಗಳ ಮೋದಿ ಅವರ ಆಡಳಿತ, ಮತ್ತು ಪಬ್ಲಿಕ್ ಸೆಕ್ಟರ್ನೆಲ್ಲ ಎಲ್ಲ ಆಸ್ತಿಗಳನ್ನು ಮಾರಾಟ ಮಾಡೋದು, ಖಾಸಗೀಕರಣ ಮಾಡೋದು ಮೇಜರ್ ಇಶ್ಯೂ. ಇವು ನಮ್ಮ ಚುನಾವಣೆ ಲೋಕಲ್ ಇದೆಯಲ್ಲ. ಇವರು ಮನೆಗಳೇ ಪರಿಹಾರ ಇದೆ. ಆಮೇಲೆ ಲಾಸ್ಟ್ ಟೈಮ್ ಫ್ಲಡ್ದು ಇನ್ನೂ ಕೂಡ 5 ಲಕ್ಷ ಘೋಷಣೆ ಮಾಡಿದ್ರು, 2.5 ಲಕ್ಷ ಕೊಟ್ಟಿದ್ರೆ ಹಾಗೇ ಇದೆ. ಆಮೇಲೆ ಇಡೀ ರಾಜ್ಯದಲ್ಲಿ ಮನೆಗಳಿಗೆ ಕಳೆದ 2 ವರ್ಷದಿಂದ ಏನು ಕಟ್ಟಿದ್ದಾರೆ ಆಲ್ರೆಡಿ, ಅವ್ರಿಗೆ ಹಣ ಬರ್ತಾ ಇಲ್ಲ. ಅದು ಮೇಜರ್ ಇಶ್ಯೂ ಇದೆ. ಕಾನ್ಸಿಕ್ವೆನ್ಸಿದ್ರೆ ಓವರ್ ಆಲ್ ನಾವು ಯಾಕಂದರೆ ನಾವು ಟೋಟಲ್ ಸರ್ಕಾರನ ಮಸ್ಟ್ ಟಾರ್ಗೆಟ್ ಮಾಡಬೇಕಾಗ್ತದೆ. ನಂತರ ಸ್ಥಳೀಯ ಇಶ್ಯೂಗಳು ಬಂದರೆ ಬರ್ಬೋದು. ಆಯಾ ತಾಲೂಕು ಮಟ್ಟದಲ್ಲಿ ಕೆಲವು ಯಾವ ಯೋಜನೆಗಳು ಇರ್ಬೋದು ಬರ್ಬೋದು. ಆದರೆ ಮೇನ್ ನಮ್ಮದು ಯಡಿಯೂರಪ್ಪ ಸರ್ಕಾರ, ಮೋದಿ ಸರ್ಕಾರನೇ ಟಾರ್ಗೆಟು. ಕೊಟ್ಟೆ ಕೊಡ್ತಾರೆ, ಕೊಡೋ ಪ್ರಶ್ನೆ ಇಲ್ಲ. ಪಕ್ಷ ಅಂದ ಮೇಲೆ ಎಲ್ಲ ಕೊಡಲೇಬೇಕಾದ್ರೆ ಕಾಂಗ್ರೆಸ್ ಪಟ್ಟ ಲಾಸ್ಟ್ ಟೈಮ್ ಹೇಳಿದ್ದು ಇದನ್ನೇ ಕೇಳಿದ್ರೆ ನೀವು. ಅವ್ರವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅವ್ರು ಕೆಲಸ ಮಾಡ್ತಿರ್ತಾರೆ. ಅವರು ಇಲ್ಲಿ ಬರಬೇಕು ಅಂತ ಕಾಂಗ್ರೆಸ್ ಅವಶ್ಯಕತೆ ಇಲ್ಲ. ಅವ್ರ ಕಾನ್ಸ್ಟಿಟ್ಯೂನ್ಸಿ ವೈಸು ಅಲ್ಲಿ ಆಫೀಸ್ ಇರ್ತೈತೆ, ಅವರು ಅಲ್ಲಿ ಮ್ಯಾನೇಜ್ ಮಾಡ್ತಿರ್ತಾರೆ. ಇಲ್ಲಿ ಬರೋದು ಅವಶ್ಯಕತೆ ಇಲ್ಲ. ಯಾವಾಗ ಒಂದ್ಸರಿ ಮೀಟಿಂಗ್ ಇದ್ದಾಗ ಇಲ್ಲಿ ಬಂದೇ ಬರ್ತಾರೆ. ಆರ ಅವ್ರ ಕೆಲಸ ಅವ್ರವ್ರ ಕಾನ್ಸ್ಟಿಟ್ಯೂನ್ಸಿ ವೈಸ್ ಮಾಡ್ತಿರ್ತಾರೆ. ಹೌದು. ಇನ್ನೂ ಇನ್ನೂ ಘೋಷಣೆ ಏನಾಗಿಲ್ಲ. ಇನ್ನೂ ಯಾರಂತ ದುಲಾ ಯಾರಂತ ಇನ್ನೂ ಗೊತ್ತಾಗಿಲ್ಲ. ಮತ್ತೆ ಎಲ್ಲಿ ಮೀಟಿಂಗ್ ನೀವು ಮಾಡೋದು, ಕುದುರೆ ಮ್ಯಾಗ ಕೂತ ಮ್ಯಾಗ ನೆಕ್ಸ್ಟ್ ಸ್ಟಾರ್ಟ್ ಆಗೋದು ಇದೆಲ್ಲ. ಹಿಂಗೆ ನಡೀತಾರೆ ರಾಜಕೀಯದಲ್ಲಿ. ಸ್ವಲ್ಪ ವ್ಯತ್ಯಾಸಗಳು ಇರ್ತಾವೆ. ಹೊಂದಾಣಿಕೆ ಮಾಡಬೇಕು, ಎಲ್ಲರನ್ನೂ ಕಾನ್ಫಿಡೆನ್ಸ್ ತೋರ್ ಮಾಡಬೇಕಾಗ್ತದೆ. ಮತ್ತು ಈಗ ಬಿಜೆಪಿ ಅವರು ಮಾಡಿಲ್ಲ. ಈಗ ಅವರ ರೇಲಿ ಮಾಡ್ಯಾರ, ಅವರು ಎಲ್ಲ ರೆಡಿ ಇದ್ದು ಅವರು ಮಾಡ್ತಾ ಇಲ್ಲ. ನಮ್ಮದು ಅವ್ರ ಜೊತೆನೇ ಇರ್ತೈತೆ. ಮತ್ತೆ ನಾವೇ ಕೊಡೋದು, ಇನ್ನೂ ಟೈಮ್ ಇದೆ. 25-26 ಮಾಡ್ತಾರೆ, ಅಷ್ಟಾಗಿ ಮಾಡ್ತಾರೆ. ಇನ್ನೂ ಟೈಮ್ ಇದೆ.